ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನೀವು ವರ್ಕ್ಶೀಟನ್ನು ಪಡ್ಕೊಂಡಿದ್ದೀರಿ. ಅದರಲ್ಲಿ ವರ್ಕ್ಶೀಟ್ ನಂಬರ್ 31 31ನೇ ವರ್ಕ್ಶೀಟ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗ 1ನೇ ಪಾಠದಲ್ಲಿ ನಾವು ಈಗಾಗಲೇ COAPT ಈ 5 ಅಕ್ಷರಗಳನ್ನು ಕಲ್ತಿದ್ದೇವೆ. ಈಗ ಈ 5 ಅಕ್ಷರಗಳಿಗೆ ಒಟ್ಟಾಗಿ ಕೆಲವು ಚಟುವಟಿಕೆಗಳನ್ನು ಇಲ್ಲಿ ನಾವು ನೋಡಬಹುದು. ಅದರಲ್ಲಿ ಮೊದಲನೇದಲ್ಲಿ ನೋಡಿ, ನೀವು ಕ್ಯಾಟ್ನ ಚಿತ್ರವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಕ್ಯಾಟ್ ಯಾವ ಅಕ್ಷರದಿಂದ ಶುರುವಾಗ್ತದೆ? ಸಿ ಅಕ್ಷರದಿಂದ ಶುರುವಾಗ್ತದೆ. ಹಾಗಾಗಿ ಅವರು ಸಿ ಅಕ್ಷರಕ್ಕೆ ಸುತ್ತು ಹಾಕಿದ್ದಾರೆ. ಈಗ ನೀವು ಉಳಿದ ಚಿತ್ರಗಳನ್ನು ನೋಡಿ, ಅವುಗಳು ಯಾವ ಅಕ್ಷರದಿಂದ ಶುರುವಾಗ್ತದೆ, ಅದೇ ಅಕ್ಷರಕ್ಕೆ ಅಲ್ಲಿ ಕೊಟ್ಟ 3 ಅಕ್ಷರಗಳಲ್ಲಿ ಯಾವ ಅಕ್ಷರ ಅನ್ನೋದನ್ನು ಗುರುತಿಸಿ ನೀವು ಅದಕ್ಕೆ ಸುತ್ತು ಹಾಕಬೇಕು. ಉದಾಹರಣೆಗೆ ನೆಕ್ಸ್ಟ್ ಚಿತ್ರ ನಿಮಗೆ ಆ್ಯಪಲ್. ಆ್ಯಪಲ್ ಅನ್ನೋದು ಎಯಿಂದ ಶುರುವಾಗ್ತದೆ, ಎ ಅಕ್ಷರಕ್ಕೆ ಸುತ್ತು ಹಾಕಬೇಕು. ನೆಕ್ಸ್ಟ್ ಪಿಗ್. ಪಿಗ್ ಅನ್ನೋದು ಪಿಯಿಂದ ಸ್ಟಾರ್ಟ್ ಆಗೋದ್ರಿಂದ ಪಿ ಅಕ್ಷರಕ್ಕೆ ಸುತ್ತು ಹಾಕಬೇಕು. ನೆಕ್ಸ್ಟ್ ಟೈಗರ್. ಟೈಗರ್ ಟಿಯಿಂದ ಸ್ಟಾರ್ಟ್ ಆಗೋದ್ರಿಂದ ಟಿಗೆ ಸುತ್ತು ಹಾಕಬೇಕು. ನೆಕ್ಸ್ಟ್ ಬರುವುದು ಆ್ಯಂಟ್. ಆ್ಯಂಟ್ ಎ ಅಕ್ಷರದಿಂದ ಶುರುವಾಗ್ತದೆ, ಆದ್ದರಿಂದ ಎ ಅಕ್ಷರಕ್ಕೆ ಸುತ್ತು ಹಾಕಬೇಕು. ನೆಕ್ಸ್ಟ್ ಟ್ರೀ. ಟ್ರೀ ಅನ್ನೋದು ಟಿ ಅಕ್ಷರದಿಂದ ಸ್ಟಾರ್ಟ್ ಆಗೋದ್ರಿಂದ ಟಿ ಅಕ್ಷರಕ್ಕೆ ಸುತ್ತು ಹಾಕಬೇಕು. ನೆಕ್ಸ್ಟ್ ಕೌ. ಕೌ ಅನ್ನೋದು ಸಿ ಅಕ್ಷರದಿಂದ ಶುರುವಾಗೋದ್ರಿಂದ ಸಿ ಅಕ್ಷರಕ್ಕೆ ನೀವು ಸರ್ಕಲ್ ಹಾಕಬೇಕು. ನೆಕ್ಸ್ಟ್ ಕಪ್. ಕಪ್ ಅನ್ನೋದು ಸಿ ಅಕ್ಷರದಿಂದ ಶುರುವಾಗೋದ್ರಿಂದ ನೀವು ಸಿ ಅಕ್ಷರಕ್ಕೆ ಸುತ್ತು ಹಾಕಬೇಕು. ಈಗ ಕೆಳಗಡೆ ನಿಮಗೆ ಅಲ್ಲಿ 5 ಚಿತ್ರಗಳನ್ನು 5 ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಚಿತ್ರ ಕಪ್. ಕಪ್ ಆಗಿರೋದ್ರಿಂದ ಅಲ್ಲಿ ನಡುವಿನಲ್ಲಿ ಸಿ ಅಂತ ಅವರು ಬರೆದಿದ್ದಾರೆ. ಹಾಗೆ ನೀವು ಉಳಿದ ಚಿತ್ರಗಳು ಅವು ಯಾವ ಚಿತ್ರ ಅಂತ ಗುರುತಿಸಿ ಅದರ ಮೊದಲ ಅಕ್ಷರ ಅಥವಾ ಮೊದಲ ಲೆಟರನ್ನು ನೀವು ಅಲ್ಲಿ ಕೊಟ್ಟಿರುವಂಥ ಸರ್ಕಲ್ನಲ್ಲಿ ಬರೀಬೇಕು. ಅಲ್ಲಿ ಮಧ್ಯದಲ್ಲಿ ಒಂದು ಸರ್ಕಲ್ ಕೊಟ್ಟಿದ್ದಾರೆ, ಆ ಸರ್ಕಲ್ನ ಒಳಗಡೆ ಫಸ್ಟ್ ಲೆಟರ್ ಆಫ್ ದ ಪಿಕ್ಚರ್ ನೀವು ಬರೀಬೇಕು. ಉದಾಹರಣೆಗೆ ಸೆಕೆಂಡ್ ಚಿತ್ರ ನೋಡಿ ನೀವು, ಅದು ಆ್ಯಪಲ್ನ ಚಿತ್ರ. ಆದ್ದರಿಂದ ಅಲ್ಲಿ ನಡುವಿನಲ್ಲಿ ಎ ಅಕ್ಷರವನ್ನು ಬರೀತೀರಿ. ನೆಕ್ಸ್ಟ್ ಇರೋದು ಟೊಮ್ಯಾಟೊ. ಟೊಮ್ಯಾಟೊ ಚಿತ್ರವನ್ನು ನೀವು ಟಿ ಅಕ್ಷರದಿಂದ ಬರಿಬೇಕು. ನೆಕ್ಸ್ಟ್ ಪಾಟ್ ಚಿತ್ರ ಇದೆ. ಪಾಟ್ ಚಿತ್ರ ಆದ್ದರಿಂದ ನೀವು ಅಲ್ಲಿ ಪಿ ಅಕ್ಷರವನ್ನು ಬರಿಬೇಕು. ನೆಕ್ಸ್ಟ್ ಲಾಸ್ಟ್ ಒನ್ ಆಯಿಲ್ ಚಿತ್ರ ಇರೋದ್ರಿಂದ ನೀವು ಓ ಅಕ್ಷರವನ್ನು ಬಾಟ್ಲಿಯ ನಡುವಿನ ಆ ವೃತ್ತದಲ್ಲಿ ಬರಿಬೇಕು. ಸರಿ, ಇವಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದನ್ನು ಕೇಳಿಕೊಂಡು ನೀವು ಈ ಚಟುವಟಿಕೆಯನ್ನು ಪೂರ್ಣಗೊಳಿಸಿ. ಗುಡ್ ಲಕ್. ಥ್ಯಾಂಕ್ ಯು.